ಇವನಿಗಿಂತ ಮುಂಚೆ ಮ್ಯಾನರಿಸಮ್ ನಾನು ಶುರು ಮಾಡಿದ್ದೆ. ಬರ್ತಿಲ್ಲ ಅಂದ್ರೆ ಥಿಯೇಟರ್ ಅಲ್ಲಿ ಆಡದೆ ಕಿರ್ಚಾಡ್ಬೋದು. ಫಸ್ಟ್ ಆಫ್ ಆಲ್ ಈ ತರ ಮೆಲ್ಲಗ್ ರಿವ್ಯೂ ಕೊಡ್ತಾರೆ, ಇದೇ ಫಸ್ಟ್ ಟೈಮ್ ಅನ್ಕೋತೀನಿ. ಹಂಗೂ ಫೀವ್ ಆಡಲ್ಲ, ಆಚೆ ಬಂದು ಸೆಕ್ಯೂರಿಟಿ ಹೊಡೆದು ಹಿಡಿದು ಕಳಿಸ್ಬಿಡ್ತಾರೆ. ಇವಾಗ ತಾನೆ ಧಮಾಕಾ ಫಿಲಮ್ ನೋಡ್ಕೊಬಂದು. ಇದು ಸೀರಿಯಸ್ ಆಗಿ ಹೇಳ್ತೀನಿ ಅಂದ್ರೆ ಫಸ್ಟ್ ಟೈಮ್ ಅನ್ಕೊಂಡು ಕಂಟೆಂಟು ಇದೆ, ಫಸ್ಟ್ ಟೈಮ್ ಹೇಳ್ತಿರೋದು ಅಂದ್ರೆ ಒಬ್ಬ ಕುಡುಕ ಕುಡಿತಾ ಇರ್ತಾನೆ. ಸೊ ಕುಡಿಯೋದ್ ಬಿಟ್ರೆ ಏನೇನು ಅನಾಹುತಗಳಾಗುತ್ತೆ ಅಂತ ಅಂದ್ಬಿಟ್ಟು ಕಾಮಿಡಿ ರೀತಿಯಲ್ಲಿ ತೋರಿಸಿದ್ದಾರೆ. ಸೊ ಅದು ಬಂದ್ಬಿಟ್ಟು ಡೈರೆಕ್ಟರ್ ತೋರಿಸಿರೋ ಡೈರೆಕ್ಟರ್ ಅಂದ್ರೆ ಫುಲ್ಲು ಕಾಮಿಡಿ ಅಣ್ಣ, ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಫಿಲಮ್ ಬಂದವರೆಲ್ಲರೂ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಇನ್ನು ಆಕ್ಟಿಂಗ್ ಅಂತೂ ಎಲ್ಲ ಆಕ್ಟಿಂಗು ತುಂಬಾ ಅಂದ್ರೆ ಫುಲ್ಲು ಕಾಮಿಡಿ ಜನರಲ್ಲೇ ಹೋಗುತ್ತೆ ಫಿಲಮ್ ಪೂರ್ತಿ. ಚಿತ್ರದುರ್ಗದಲ್ಲಿ ಇದೆ ಕೋಟೆ, ಕಾಮಿಡಿಯಲ್ಲೇ ಹೊಟ್ಟೆ ತುಂಬಿಸ್ಬಿಡ್ತಾರೆ. ಕೆ ಆರ್ ಪೇಟೆ ನನ್ನ ಫ್ರೆಂಡ್ ದೊಡ್ಡ ಕಾಮುಕ, ಎಲ್ಲರೂ ಬಂದು ನೋಡಿ ಧಮಾಕ, ತುಂಬಾ ಚೆನ್ನಾಗಿದೆ ಫಿಲಮ್. ಸೊ ಪ್ಲೀಸ್ ಎಲ್ಲರೂ ಬಂದ್ಬಿಟ್ಟು ನೋಡಿ, ಬೆಳೆಸಿ ಕನ್ನಡ ಸಿನಿಮಾ ಉಳಿಸಿ. ಅಂದ್ರೆ ನೀವು ಬಂದು ನೋಡಿದ್ರೆ ಎಲ್ಲ ಆಗೋದು. ಸೊ ಜನಗಳೆಲ್ಲರೂ ಕೇಳ್ಕೊಂಡಿದ್ದೀನಿ, ಎಲ್ಲರೂ ಬಂದು ನೋಡಿ ಫಸ್ಟ್ ಸಿನಿಮಾ ನೋಡಿ. ಇಷ್ಟ ಆಗಿಲ್ಲ ಅಂದ್ರೆ ಆಮೇಲೆ ನೋಡಿ. ಅಂದ್ರೆ ನಾನು ಇಷ್ಟಲ್ಲಿ ಹೇಳ್ತಾ ಇದ್ದೀನಿ, 100% ನಕ್ಕೊಂಡು ಹೋಗ್ತೀರಾ, ಒಳ್ಳೆ ಎಂಜಾಯ್ಮೆಂಟ್ ಇದೆ ಫಿಲಮ್. ಎಲ್ಲರೂ ನಕ್ಕೊಂಡು ಹೋಗ್ತೀರಾ. ಇದರಲ್ಲಿ 3 ಶೇಡ್ಸ್ ಕಾಣಿಸುತ್ತೆ ಇವರ, ಇದರಲ್ಲಿ 3 ಶೇಡ್ಸ್ ಇರುತ್ತೆ. ಒಂದು ಇವರು, ಇನ್ನೊಂದು ದಾದಾ, ಮತ್ತೆ ಇನ್ನೊಂದು ನಮ್ಮ ಅಂಬಿ ಬಾಸ್. 3 ಶೇಡ್ಸ್ ಇರುತ್ತೆ. ಸೊ ಬಂದ್ಬಿಡಿ ಪ್ಲೀಸ್, ಆ ಒಂದು ಸೀನ್ಗೆ ಆದ್ರೂ ಬಂದ್ರಿ ರೀ, ನೋಡ್ರಿ ರೀ, ಕನ್ನಡ ಸಿನಿಮಾ ಬೆಳೆಸ್ರಿ, ಉಳಿಸ್ರಿ. ಜಯ ಕನ್ನಡ, ಜೈ ಹಿಂದ್. ರೌಡಿಗಳಾಗ್ತಾರೆ ಅವಾಜು, ಸಿನಿಮಾ ಪ್ರಮೋಷನ್ಗೆ ಬೇಕು ನವಾಜು. ತುಂಬಾ ಚೆನ್ನಾಗಿದೆ ಅಣ್ಣ, ಪ್ಲೀಸ್ ವಿನಾದಿಗಳು ಬಂದಿದ್ದೀನಿ, ಪ್ಲೀಸ್ ಎಲ್ಲರೂ ಬಂದ್ಬಿಟ್ಟು ನೋಡಿ, ಬೆಳೆಸಿ ಅಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೆಳೆಸಿ, ತುಂಬಾ ಚೆನ್ನಾಗಿ, ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ, ತುಂಬಾ ದುಸ್ತಿಂದ ಮಾಡಿದ್ದಾರೆ, ಕಷ್ಟಪಟ್ಟು ಬೆಳೆಸಿ. ಎಲ್ಲ ಆಕ್ಟರ್ಸ್ ಇದಾರೆ, ಎಲ್ಲ ಆಕ್ಟರ್ಸ್ ಕಾಮಿಡಿಯನ್ ಆಗ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಆದ್ರೂ ಬಂದ್ ನೋಡಿ, ಎಲ್ಲ ಕಾಮಿಡಿ ತುಂಬಾ ಚೆನ್ನಾಗಿದೆ. ಜಯ ಗಣಪತಿ, ಜಯ ಹಿಂದ್. ಥ್ಯಾಂಕ್ ಯು.